ಇದೆ ಆಫ್ ರೋಡ್ ಹತ್ತಿಸ್ಕೊಂಡು ಮೇಲೆ ಹೋಗೋದು ತಾತ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇಲ್ಲೆಲ್ಲ ಬಂದು ಕಾಡಲ್ಲಿ ಕಳೆದೋಗಿದ್ದೀವಿ ಈ ಪ್ಲೇಸ್ ಲೊಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರು ದುಡ್ಡು ಕೊಡಬೇಡಿ ಜೈ ಅಂಜನಿ ಟೈಮ್ ಬಂದು 4:54 ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೋ ಏನಿಲ್ಲ ಇವತ್ತು ಆಗಸ್ಟ್ 15ನೇ ತಾರೀಕು ನಾನು ಮತ್ತೆ ಹರ್ಷ ಒಂದು ರೈಡ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಸೋ ಇಬ್ಬರೇ ಹೋಗೋದಲ್ಲಿ ಏನು ಮಜಾ ಇರಲ್ಲ ಸೋ ಅದಕ್ಕೇನೆ ಸಬ್ಸ್ಕ್ರೈಬರ್ಸು ಆಮೇಲೆ ನಮ್ಮ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಡೋಣ ಮಗ 4:30 ಇದಕ್ಕೆ ಫೋನ್ ಮಾಡಿದೆ ಎತ್ತದ ನೀನು ನಾನು ಗಾಡಿ ಓಡಿಸಿದ್ದೆ ಗಾಡಿ ಓಡಿಸಿದ್ದೆ ನಾನು ನಿನ್ನ ಬರಲ್ಲ ಅಂದ್ಬಿಟ್ಟು ನಾನು ಫೋನೇ ಎತ್ತಲಿಲ್ಲ ಸರಿ ಹಾಯ್ ಆಯ್ತಲ್ಲ ಹೋಗಿ ಎಲ್ಲರಿಗೂ ಹಾಯ್ ಮಾಡ್ಬಿಡು ಹಾಯ್ ಬ್ರೋ ಗಣೇಶ್ ಹಾಯ್ ಹಾಯ್ ಲೋ ಎಷ್ಟು ಬೇಗ ಬಂದು ಹಾಯ್ 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 ಬ್ರೋ ಹಾಯ್ ಗಣೇಶ್ ಹಾಯ್ ಲೇ ನಡ್ರೋ ನಡ್ರೋ 5:30 ಆಗ್ತಾ ಇದೆ ಸೋ ಇನ್ನೂ ಲೇಟ್ ಆಗಿಬಿಡುತ್ತೆ ಎಲ್ಲರಿಗೂ ವೆಯ್ಟ್ ಮಾಡ್ಕೊಂಡಿದ್ವಿ ಯಾರಿಗೂ ಇದು ಪಂಟನಾ ಸೊ ಈಗ ಹೊಡ್ಕೊಂಡು ಹೋಯ್ತಾ ಅವನು ಇಲ್ಲಿಂದ ಕೆಂಗೇರಿ ಅಥವಾ ಗಣೇಶ ಟೆಂಪಲ್ ಒಂದಿದೆ ನೋಡಿದ್ದೀರ ಅನ್ಕೋತೀನಿ ಒಂದು ದೊಡ್ಡ ಗಣೇಶ ಟೆಂಪಲ್ ಇದೆ ಸೊ ಆ ಟೆಂಪಲ್ ಅಥವಾ ಹೋಗಿ ಸ್ಟಾಪ್ ಮಾಡ್ತೀವಿ ಅಲ್ಲೊಬ್ಬರು ರೈಡರ್ ವೆಯ್ಟ್ ಮಾಡ್ತಾಯಿದೆ ಲೂಹಾ ರೈಡರ್ ಅಂತ ಸೊ ನೀವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಯಾವ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹರ್ಷ ಒಬ್ಬ ಇದ್ದಾನೆ ಅವನು ದಿ ಟ್ರಾಟ್ಲರ್ ಅಂತ ಅವನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಬ್ಬರು ಮೂರು ಜನ ಇದ್ದಾರೆ ಎಲ್ಲ ಹೋಗ್ತಾ 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 ನಿಮ್ಗೆ ಹಂಗೆ ಯಾರ್ಯಾರು ಏನೇನು ಅಂತ ತೋರಿಸ್ತೀನಿ ಸೊ ಬನ್ನಿ ಹಿಂಗೆ ನೋಡ್ಕೊಂಡು ಹೋಗೋಣ ಅಲೆಕ್ಸಾ ಒಂದು ಒಳ್ಳೆ ಸಾಂಗ್ ಹಾಕಮ್ಮ ಲೂಹಾ ಬ್ರೋ ಇಲ್ಲೇ ಇದ್ದಾರೆ ಒಂದು ಎರಡು ನಿಮಿಷ ಹಾಕಿ ಎಲ್ಲರೂ ಇಲ್ಲೇ ಬರಲಿ ಯಾರು ಹೋಗೋದು ಎಲ್ಲ ಹಿಂದೆ ಅವರೇಗುದು ಎನ್ ಎಸ್ ಎಲ್ಲ ಉಂಟೋಯ್ತಾ ಇವರೆಲ್ಲ ಇಲ್ಲೇ ಇದ್ದಾರೆ ಹಾಯ್ ಬ್ರೋ ಎಲ್ಲ ಆಫ್ ಮಾಡ್ಬಿಟ್ಟಿದ್ದೀನಿ ಬ್ರೋ ಬ್ಯಾಟ್ರಿ ಬ್ಯಾಕಪ್ ಬೇಕಲ್ಲ ಇದೇನಿದ್ದು ಟಾಪ್ ಬಾಕ್ಸ್ ಇಟ್ಟೆ ಇಟ್ಟ ಐತೆ ನಡ್ರಿ ಎಲ್ಲ ಏನಕ್ಕೆ ಇಷ್ಟೊಂದು ನಿಧಾನಕ್ಕೆ ಹೋಗ್ತಾ ಇದ್ದೀರಾ ಅವನ ಹರ್ಷ ಇದ್ದ ಲೀಡಲ್ಲಿ ಮಗ ಬೇಗ ನಡಿ ಇವಾಗ ಎಲ್ಲ ಬರ್ತವ್ರೆ ನಡ್ರಪ್ಪ ಎಲ್ಲರೂ ಬೆಳಗ್ಗೆ ಆಗೋಯ್ತು ಗುರು ಈ ಟೈಮಲ್ಲಿ ಅಲ್ಲಿ ಇರೋಣ ಅಂದ್ಕೊಂಡಿದ್ವಿ ಅದು ಪರವಾಗಿಲ್ಲ ಬಿಡ್ರಿ ಯಾಕಂದರೆ ಮಗಂದು ಸೀನ್ಸ್ ಆಗೋಗುತ್ತೆ ಕತ್ಲೇಲಿ ಹೋಗಿ ಎಲ್ಲ ಅದಕ್ಕೇನೆ ಓ ಅಲ್ಲಿ ನೋಡಿ ಬಾಂಬ್ ಬೀಸ್ಟ್ ಬೈಕರು ಯಾವುದೋ ಹೌದು ನನಗೂ ಅದು ಗೊತ್ತಿಲ್ಲ ಸೇಮ್ ಅದೇ ಹೆಸರು ಅಂದ್ಕೋತೀನಿ ಸೊ ಈಗ ಹೊಡ್ಕೊ ಹೋಯ್ತವ್ರೆ ಎನ್ಫೀಲ್ಡಲ್ಲಿ ಇದು ಎನ್ಫೀಲ್ಡ್ ಅಂತೀನಿ ಯಾರೋ ಒಂದು ಫೈಲಿ ದೇವರೇ ಕಾಪಾಡಪ್ಪ ದೇವರು ಒಳ್ಳೆ ಬುದ್ಧಿ ಕೊಡಪ್ಪ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮ್ಯಾಮ್ ನೋಡಿ ಇವರು ಲೂಹಾ ರೈಡರ್ ಅಂತ ಲೂಹಾ LUHA ಲೂಹಾ ರೈಡರ್ ಅಂತ ಎಂಟಾರ್ಕಲ್ಲಿ ಆಫ್ ರೋಡಿಂಗ್ ಮಾಡ್ತಾರೆ ಟೂರಿಂಗ್ ಎಲ್ಲ ಮಾಡ್ತಾರೆ ಫುಲ್ ಟಾಪ್ ಬಾಕ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ನೋಡಿ ಬೊಪ್ಪೇಡಲ್ಲೆಲ್ಲ ಮಾಡ್ತಾರೆ ಅಂದರೆ ನೀವು ನೋಡಲೇಬೇಕು ನಮ್ಮ ಥರ ಬುಲೆಟಲ್ಲಿ ಬಂದ್ವಿ 1000 ಜನ ಮಾಡ್ತಾರೆ ಆ 1000ದಲ್ಲಿ ನಾನೊಬ್ಬ ಇದ್ದೀನಿ ಅದೇ ನಮ್ಮ ಕಂಟೆಂಟ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಈ ಥರ ಎಂಟಾರ್ಕಲ್ಲಿ ಮೊಪ್ಪೇಡ್ಗಳಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬ ಸ್ಟೋರೀಸ್ ಆಫ್ ಎನ್ಎಸ್ಕೆ ಅಂತ ಒಬ್ಬ ಇದ್ದಾನೆ ಗೋಕರ್ಣದಲ್ಲಿ ಅವನು ಆ್ಯಕ್ಟಿವಾದಲ್ಲಿ ಮಾಡ್ತಿದ್ದಾನೆ ಅವನು ಇನ್ನೂ ಸೈಕ್ ಫೆಲ್ ಅವನು ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡೋದಕ್ಕೆ ಸಪೋರ್ಟ್ ಮಾಡಿ ನೀವು ನೋಡ್ಬೋದು ನೀವು ಫುಲ್ ರಾಮನಗರ ಹಿಲ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಮಗಂದು ಫುಲ್ಲು ಫಾಗ್ ತುಂಬ್ಕೊಬಿಡಿ ಸೈಕ್ ವೆದರ್ ಮಾತ್ರ ಇವಾಗ ಹೋದ್ವಿ ಬ್ರೋ ಸೈಕ್ ಆಗಿದೆಲ್ಲ ಕ್ರೇಜಿ ಆಗಿದೆ ಬಟ್ ನಾವು ಅಲ್ಲಿ ಹೋಗ್ತಾ ಇಲ್ಲ ಬಟ್ ಇಲ್ಲಿಂದಾನೇ ಮಸ್ತಾಗಿ ಕಾಣಿಸ್ತಾ ಇದೆ ಸೊ ಇಲ್ಲಿಂದ ಒಂದು ಸ್ವಲ್ಪ ಲೆಫ್ಟಿಗೆ ತೊಗೋಬೇಕು ಸೊ ನೋಡ್ಕೊಳ್ಳಿ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಬನ್ನಿ ಚೆನ್ನಾಗಿದೆ ಟ್ರ್ಯಾಶ್ ಮಾಡಬೇಡಿ ಆಫ್ ರೋಡಾ ಈಗಲೇ ಐತೆ ಬಾ ಇಲ್ಲೇ ಮಸ್ತಾಗೈತೆ ನೋಡ್ರಿ ಮಗ ಸೈಕ್ ಆಗಿದೆ ಅಲ್ಲ ನಡ್ರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗ್ಬಿಡೋಣ ಒಂದು ಒಳ್ಳೆ ಟೈಮ್ ಲ್ಯಾಪ್ಸ್ ಹಾಕೋಣ ನಮ್ಮ ಹುಡುಗರಿಗೆ ಏಯ್ ಏನು ಗುರು ಅದು ಅಷ್ಟೊಂದು ಸೈಕ್ ಆಗಿದೆ ಅಲ್ಲಿ ನೋಡ್ರಿ ಫಾಗು ಇದ್ದೀರಾ
ಮಸ್ತ್ ಆಗಿದೆ ಮಾತ್ರ. ಮ್ಯಾಪ್ ಹಾಕೊಂಡು ಇವ್ರಿಗೆ ಯಾರಿಗಾದ್ರೂ ಫೋನ್ ಕೊಟ್ಬಿಡು, ಹಿಂಗೆ ಹೋಗ್ಬೋದಾ? ಮತ್ತೆ ನಡಿ. ಸೊ ನಮ್ದು ಫುಲ್ ಸ್ಯಾಡ್ಲಿಂಗು ಮಗ, ನಾವಿವೆಲ್ಲ ಬಂದ್ವೆ ನಿಂತ್ಕೊಬಿಡೋದು, ಶಿಸ್ತಾಗಿ ನಿಂತ್ಕೊಂಡು ಡಿಂಗ್ ಚಕ್ ಅಂತ ಹೋಯ್ತಾ ಇರೋದು. ನಾನು ಟಯರ್ ಹಾಕ್ಸಿರೋದೆ ಈ ಥರ ಎಲ್ಲ ಮಜಾ ಮಾಡೋದಕ್ಕೆ ಅಂತ, ಅದಕ್ಕೆ ಅಂತ ನೋಡ್ಬಿಟ್ಟು ಒಂದು 2-3 ಮೈಲೇಜ್ ಕಮ್ಮಿ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಆಫ್ ರೋಡ್ ಟಯರ್ ಹಾಕ್ಸಿದ್ದೀನಿ. ಫುಲ್ ಬಟನ್ ಟಯರು. ಬಟನ್ ಟಯರ್ ವೀಡಿಯೋ ನೋಡಿಲ್ಲ ಅಂದರೆ ಇಲ್ಲ ನೀವು ಹಾಕ್ಸ್ಕೋಬೇಕು ಅಂದರೆ ಹೋಗ್ಬಿಟ್ಟು ಐ ಬಟನಲ್ಲಿ ಹಾಕಿರ್ತೀನಿ, ನೋಡ್ಕೊ ಬನ್ನಿ. ಸೋನು ನೀನೇನಿಲ್ಲಿ ನೀನೇನಿಲ್ಲಿ ಇಲ್ಲೇ ಟೀ ಕೊಡ್ತಾರೆ, ಮಟನ್ ಊಟ ಆಗ್ತಾವ್ರಾ? ಸೊ ಒಳ್ಳೆ ಆಫ್ ರೋಡ್ ಇದೆ ಮಾತು. ಓ ಸೈಕಾಗಿದೆ ಹೋಗು. ನನ್ನ ಟಯರ್ ಅಂತ ಮಸ್ತ್ ಪರ್ಫಾರ್ಮೆನ್ಸು, ಫ್ರಂಟು ಬ್ಯಾಕು ಎರಡು ಹೊಸದಾ ತಗೋ. ಅವಾಗ ಅವಾಗ ಹಿಂಗೆ ನಿಂತ್ಕೊಂಡು ಓಡಿಸೋದಲ್ಲಿ ಇರೋ ಮಜಾ ಹೈವೇಲೋ ಮಜಾನೇ ಇಲ್ಲ. ಮಗೊಂದೊಂದ್ಸಲಿ ಹೋಗ್ಬೇಕು, ಫುಲ್ಲು ಸ್ಲಶ್ ಇರೋ ರೋಡು, ಸಂಶಯ ದಿಡುಪೆ ಆ ರೂಟ್ ಇದೆಯಲ್ಲ ನೀವು ನೋಡಿಲ್ಲ ಅಂದರೆ ಮತ್ತು ಮಸ್ತ್ ರೂಟ್ ಅದು. ಓಟೆ ಕೊಡಿದೀನಿ ನಮ್ಮನ್ನು ಏನು ಗುರು, ಸೈಕ ಕಾಣಿಸ್ತಾ ಇದೆ ಎಲ್ಲ ರೂಟಲ್ಲಿ ಹೋಗ್ತಿರೋದು. ಓ 310 ನಾರಾರು ಒಂದಿದೆ. ಹರ್ಷ ತುಂಬ ಲೇಟು ಗುರು, ನೀವು ನಮ್ಮ ಹರ್ಷನ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೇಳಿ, ನೆಕ್ಸ್ಟು ಗ್ರೂಪ್ ರೈಡ್ ಮಾಡಿದ್ವಿ ಒಂದು ಸ್ವಲ್ಪ ಬೇಗ ಹೋಗೋದಕ್ಕೆ. ಹುಡುಗ ತುಂಬ ಸ್ಲೋ. ತಾತಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಅಲ್ಲಿ ನೋಡ್ಬೋದು ನೀವು ಫುಲ್, ನಾವು ಹೋಗ್ತಿರೋ ಬೆಟ್ಟ ಅದೇನೆ. ಸೊ ಫುಲ್ ಸೈಕ್ ಫಾಗ್ ಆಗಿದೆ ನೋಡ್ರಿ, ಅಲ್ಲಿ ನೋಡ್ರಿ ಫುಲ್ಲು ಫಾಗು ಹೆಂಗಿದೆ ಅಂತ. ಮತ್ತು ಒಳ್ಳೆ ಲೊಕೇಶನು, ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ. ನಿಮ್ಗೆ ಇಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿದ್ವಿ ಒಂದು ಹಂಗೆ ಲೈಕ್ ಹಾಕಿ. ಮಗ ಏನಕ್ಕೆ ಎಲ್ಲ ಸಡ್ ಸಡನ್ನಾಗಿ ಸ್ಟಾಪ್ ಆಗ್ತಾ ಇದ್ದೀರಾ? ಇದೆ ಆಫ್ ರೋಡೆ, ಹತ್ತಿಸ್ಕೊಂಡು ಮೇಲೆ ಹೋಗೋದು. ಹಿಂಗೆ ಹೋಗ್ಬೇಕಾ? ನಂಗೂ ಗೊತ್ತಿಲ್ಲ ಮ್ಯಾಪ್ ಯಾರ ಹತ್ರ ಇದೆ. ಊಹೂಹೂ ಸೈಕ್ ಸೈಕು. ಆಫ್ ರೋಡ್ಗೆ ಹೋಗೋದನ್ನ ಕಲ್ತ್ಕೊಂಡು ಆಮೇಲೆ ಆಫ್ ರೋಡ್ಗೆ ಹೋಗಿ, ಸುಮ್ಮನೆ ಆಫ್ ರೋಡ್ ಹಂಗೆ ಹೋಗ್ಬಿಟ್ಟು ಆಯ್ಕೋಬೇಡಿ. ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಮನವಿ. ಅವ್ನ ಮುಂದೆ ನುಗ್ಗು ನುಗ್ಗು ಅಂದ ಎಲ್ಲವನು ನೋಡೋಣ. ಇದೆ ಬೆಟ್ಟದ ಮೇಲೆ ಫಾಗ್ ಇದೆ, ಅದೊಂದೇ ಕಾಣಿಸ್ತಿರೋದು ನಮಗೆ. ಹೆಂಗೆ ಹೋಗೋದು ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಇಲ್ಲೆಲ್ಲ ಬಂದು ಕಾಡಲ್ಲಿ ಕಳೆದೋಗಿದ್ದೀವಿ. ಮಗ ರೂಟ್ ಇದೆಯಾ? ಅದಕ್ಕೆ ಹೇಳೋದು ಮ್ಯಾಪ್ ಹಾಕ್ಕೊಂಡು ಕರೆಕ್ಟಾಗಿ ಮುಂದೆ ಇರಬೇಕು ಯಾರಾದರೂ ಒಬ್ಬರು ಅಂತ. ಯಾವನ್ನು ಗೊತ್ತು ಗುರು, ಇಲ್ಲಿಂದ ಯಾರಾದರೂ ಪ್ರಾಣಿ ಗಿಣಿ ಅಟ್ಯಾಕ್ ಮಾಡಿದ್ರೆ ನನ್ನೇ ಫಸ್ಟ್ ಬಲಿ. ಶಿಷ್ಯ ಸರಿಗೆ 70 kg ಅವನೇ, ಒಳ್ಳೆ ಊಟ ಅಂತ ಹಾಕ್ಕೊಂಡು ಹೋಗ್ಬಿಡುತ್ತೆ. ಹಲೋ ಬ್ರೋ ಬನ್ನಿ, ಇದೇ ರೋಡು. ಹಾಂ ಹೋಗುದು ಬಾ, ಬೆಟ್ಟ ಸಿಕ್ಕಾಯ್ತಂತೆ ಅಲ್ಲಿ. ಸೈಕು ನೋಡ್ರಲ್ಲಿ ಹೆಂಗೈತೆ, ಟೂರಿಂಗು ಮಾಡ್ಬೋದು, ಆಫ್ ರೋಡಿಂಗು ಮಾಡ್ಬೋದು, ರೇಸಿಂಗು ಮಾಡೋದು. ನಡ್ರಿ ನಡ್ರಿ. ಓ ಇವರು ಮಸ್ತೊಂದು ಲೇಟು ನಡ್ರಿ. ಇರೋ 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 ಹಂಗೆ ಹತ್ಕೋತೀನಿ. ಜೈ ಮಕ್ಕಳಮ್ಮ ನಡಿ. ಓ ಇಲ್ಲಿ ನೋಡ್ರಪ್ಪ ಇದೇ ಬಟ್ಟ ಅನ್ಕೋತಿ. ಓಹೋಹೋ ಮಗ, ಅಲ್ಲಿ ಯಾವ್ದಾದ್ರು ಅಂತ ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲಿ ನೋಡಲ್ಲಿ ಹೆಂಗೈತೆ ರೂಟ್ ಅದು. ಹಂಗೆ ಹೋಗಿ ಹಂಗೆ ಮೇಲೆ ಹತ್ತ ಥರ ಇರಬೇಕು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹತ್ಕೊಂಡು ಹೋಗೋಣ, ಅಲ್ಲಿ ಟಾಪ್ವರೆಗೂ ಹೋಗ್ಬೋದು ಅಲ್ಲಿವರೆಗೂ. ಅಲ್ಲಿಂದ ಹಂಗೆ ಹತ್ಕೊಂಡು ಅಲ್ಲಿ ರೂಟ್ ಇದೆ ನೋಡಿದೆ. ಅವ್ನು ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬಿಟ್ಟು ಯಾರು ಗೊತ್ತಿಲ್ಲ ಅಲ್ಲಿವರೆಗೂ ಹೋಗೋಣ ಬಂದು ನೋಡು. ಮಗ ಹಂಗೆ ಗಾಡಿ ಹತ್ತುತ್ತಲ್ವ ಮಗ, ಅಲ್ಲಿ ಇಲ್ಲೋ ಹತ್ತಲ್ವೇನು, ಆರಾಮಾಗಿ ಹತ್ತುತ್ತೆ ಮೇಲ್ಗಡೆ. ಎಕ್ಸ್ಪಲ್ಸ್ ಇದ್ರೆ ಪಕ್ಕ ಹತ್ತಿಸ್ತಾ ಇದ್ದೆ. ನಕ್ಕ ನಿನಗೆ ಅಲ್ತ ಅಲ್ತಿಯಾ ಇಲ್ವಾ? ಹತ್ಬೋದು ಮಗ ಗಾಡಿಲಿ, ನಡ್ಕೊಂಡಲ್ಲ ಆರಾಮಾಗಿ ಹೋಗ್ಬೋದು. ಬರ್ತೀಯಾ ಬರಲ್ವಾ? ಯಾರು ಬರ್ತೀರಾ ಮಗ? ಆರಾಮಾಗಿ ಹತ್ತಿಸ್ಬೋದು ಮಗ, ಬನ್ನಿ ನೋಡ್ರಿ. ನಮ್ಮ ಸೋನು ಹೆಂಗ ಹತ್ತಿಸ್ತಾನೆ ಅಲ್ಲಿವರೆಗಾದ್ರೂ ಹೋಗ್ಬೋದು ಮಗ, ಪೀಸಾಗಿ ಹೋಗ್ಬೋದು. ಸೊ ನೋಡ್ತಾ ಇದ್ದೀರಾ ಅನ್ಕೋತೀನಿ,
ಈ ತರ ಬೆಟ್ಟ ಹತ್ತಿಸ್ತಾ ಇದೀವಿ, ನೀವೇನಾದ್ರೂ ಹತ್ಸಕ್ ಬಂದ್ವೆ ಹುಷಾರಾಗಿ ಹತ್ತಿಸ್ಕೊಳ್ಳಿ. ಅಯ್ಯ ಹೋಗಿ ನೋಡ್ಕೊಬತ್ತೀ, ಇದು ಗಾಡಿ ಇಲ್ಲ ಹಾಕು, ಗಾಡಿ ಇಲ್ಲ ಹಾಕು. ಓನ್ ಎತ್ಕೋ ಹೋಯ್ತಾನಪ್ಪ ಸುಮ್ಮನೆ, ಇಲ್ಲ ಆರಾಮಾಗಿ ಹತ್ತಿಸ್ಬೋದು. ಇಷ್ಟ ಟೈರ್ ಇಲ್ಲಿ ಬಿಡು, ಮೇಲೆ ಹತ್ತೆ ಹತ್ತೆ ತತ್ತು ಎಲ್ಲಿವರೆಗೂ ಹೋಗುತ್ತೆ ಹತ್ಕೊಂಡು ಅಲ್ಲಿ ತಿರುಗಿಸ್ಕೊಂಡು ಇಳಿಸ್ಬಿಡು, ಅಲ್ಲಿವರೆಗೂ ಹೋಗ್ಬೋದು. ಇದನ್ನ ಹತ್ತದ್ರೆ ಹತ್ಕೊಂಡು ಹಂಗೆ ಮೇಲೆ ಹೋಗ್ಬೋದು. ಸರಿ ಇದೀವಿ, ಒಂದು ನಿಮಿಷ ಒಳ್ಳೆ ರೀಲ್ ಮಾಡ್ಕೊಂಡು ಪೋಸ್ಟ್ ಮಾಡ್ಬಿಡ್ತೀನಿ. ಓ ಸೈಕ್, ನಿನಗೆ ಬರ್ತಾಯಿದೆ ನೋಡಿ, ಕ್ಯಾ ಹೋಗ್ಯ ಬಾ. ಸೊ ಇದೆಲ್ಲ ನಮ್ಮ ಟೀಮು ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಇವಾಗ ಎಲ್ಲ ಹೋಗ್ತಾ ಇದ್ದಾರೆ. ನಡ್ರಿ ನಡ್ರಿ ಎಲ್ಲಾದು, ಬರೀ ಈ ತರ ಒಂದಿದ್ದು ಫುಲ್ ಫಾಗ್ ಇದೆ, ಬೆಟ್ಟ ಹತ್ಸಕ್ ಹೋಗಿದೆ. ನಾನೇನು ಹೇಳೋದು ಬೇಡ, ಫುಲ್ ಫಾಗ್ ಆಗೋಗಿದೆ ನೋಡಿ, ಸೈಕ್ ವೆದರು. ಅಲ್ಲೆಲ್ಲ ಬಾಯ್ಸ್ ಇದ್ದಾರೆ, ಬೈಕ್ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಹಾಯ್ ಅಂದ್ರೆ ನಮ್ಮ ವ್ಯೂವರ್ಸ್ಗೆಲ್ಲ, ಹಾಯ್, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಮಿಸ್ಟರ್ 350 ಟ್ರಾವೆಲರ್ ಅಂತ ಒಳ್ಳೆ ಕಂಟೆಂಟ್ ಮಾಡ್ತಾರೆ ಕನ್ನಡದಲ್ಲಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ, ನೋಟಿಫಿಕೇಶನ್ ಬರಲ್ಲ. ಇಲ್ಲ ಇವ್ರಿಗೂ ಮಾಡಿ, ಯಾವಾಗಲೂ ಹೇಳಿದ್ದೀನಿ ಅಲ್ಲ ರೂಟು ಮಗ, ಹಿಂಗೆ ಹತ್ಬೋದು ನಡಿ ಮಗ, ತುಂಬ ಲೇಟ್ ಮಾಡಿ ನೀವೇನೆ, ಸಬ್ಸ್ಕ್ರೈಬ್ ಮಾಡಬೇಡಿ ಯಾರು. ಇನ್ನು ಹಾಯ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಏನು ಉಲಿ ಸಿಕ್ತಾ ಚೆಟ್ಟೇನ, ಒಂದು ಹುಡುಗ ಒಂದು ಹುಡುಗಿ ಓದೋದಲ್ಲ ಇಲ್ಲ ಮಗ, ಮೂರು ಬೆಟ್ಟಕ್ಕೆ ಹೋಯ್ತಾ ಇದೀವಿ, ಇದು ಟೀಮು ಅಷ್ಟೇ. ನೋಡಿ ಟೆಂಟ್ ಎಲ್ಲ ಇದೆ, ಅಲ್ಲೊಂದಿದೆ ಅಲ್ಲೊಂದಿದೆ, ಮೇಲ್ಗಡೆ ಕ್ಯಾಂಪ್ ಮಾಡಿಕೊಂಡು ಈವ್ನಿಂಗ್ ವರೆಗೂ ಇದ್ಬಿಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ಮಗ ಕಳೆದೋದು, ಅವ್ರ ಮನೆಗೆ ಹೋಗ್ತಾ ಹೋಗು ಮಗ, ಬನ್ನಿ 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 ಬನ್ನಿ. ಎಪಿಕ್ ರೈಡ್ ಆದ್ರೆ ಏನು ಹೇಳ್ತೀರಾ ಸದ್ಯದ ಪರಿಸ್ಥಿತಿಯಲ್ಲಿ? ಅಸ್ತವ್ಯಸ್ತ ಆಗ್ಬಿಟ್ಟಿದೀವಿ ನಾವು, ಕ್ಯಾಮ್ರಾ ನಿಮ್ಗೆ ಗೊತ್ತಾಗಲ್ಲ. ಈ ಜಾಗಕ್ಕೆ ಬನ್ನಿ, ಜಾಸ್ತಿ ಎಲ್ಲ ಓಡಾಡಕ್ ಹೋಗ್ಬೇಡಿ. ಏನದು ದೇವಸ್ಥಾನ ಅನ್ನೋದು, ದೇವಸ್ಥಾನ ಹತ್ರ ನಿಲ್ಲಿಸಿ ಪಾರ್ಕಿಂಗ್, ಅಲ್ಲಿಂದ ಸುಮ್ಮನೆ ಬಂದ್ಬಿಡಿ, ಇಲ್ಲಾಂದ್ರೆ ನಮ್ಮಂಗೆ ಸಖತ್ತು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ಬಿಡಿ, ಫಾಗ್ ಹೋಗ್ಬಿಡುತ್ತಿಲ್ಲ. ಆದರೆ ಎಷ್ಟು ಚೆನ್ನಾಗಿದೆ ಫಾಗ್ ಇತ್ತು, ಎಲ್ಲ ಉಂಟು, ಎಲ್ಲ ಹೋಗಿದೆ. ಈ ಪ್ಲೇಸ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರು ದುಡ್ಡು ಕೊಡಬೇಡಿ. ನೋಡ್ರಿ ಡ್ರೋನ್ ಶಾಟ್ ನೋಡಿ, ಫೇಕ್ ಡ್ರೋನ್ ಶಾಟ್ಸ್. ಕ್ಯಾ ಬಾ, ರಾಮನಗರ ಕೈ ತಿನ್ ಭುಜಾ, ವೈಶ್ಕಾಪಿ ತಿನ್ ಭುಜಾ. ಹಂಗೆ ನೋಡು, ಅದೊಂದು ಸ್ವಲ್ಪ ಸಣ್ಣ ಇದೆ ಅಲ್ಲಿ ನೋಡಿ. ಓ ರಾಮನಗರ ಕಾ ತಿನ್ ಭುಜಾ ಏನಾ ವೈಚು ಕನ್ನಡ ಚೆನ್ನಾಗಿ ಕನ್ನಡ ಅಲ್ವಾ. ಸೊ ಅಲ್ಲಿ ನೋಡಿ ಸೈಕಾಗಿದೆ, ಈಗ ಟಾಪ್ ಹೋಗಿ ಹೋಗ್ಬೇಕು. ಲೋಕಲ್ಸ್ ಎಷ್ಟೊಂದು ಜನ ಸಿಕ್ಕೋದು ಅದ್ ಮೇಲ್ಗಡೆ ಹೋಗ್ಬೇಕಾದ್ರೆ. ರಾಮನಗರದಲ್ಲಿರೋ ಹಂದಿ ಗುಂಡಿ ಬೆಟ್ಟ ಬಂದಿದೀವಿ. ಗೊತ್ತಾಯ್ತಾ ಬ್ರೋ, ಅದೇನು ಬರೋದು ಹೇಳಿ, ಏನಕ್ಕೆ ಬಂತು ನೇಮು? ನಂದು ಕಾಮಿಡಿ ಸ್ಟೋರಿ ಹೇಳ್ತೀನಿ ಕೇಳಿ. ಹೇಳಿ. ಇಲ್ಲೊಂದು ಗುಂಡಿ ಇತ್ತು, ಹಂದಿ ಬಂದು ಬಿದ್ದೋಗೈತೆ, ಅದಕ್ಕೆ ಹಂದಿ ಗುಂಡಿ ಅಂತ. ಎಷ್ಟೊಂದು ಜನ ಬಂದೇ ಇಲ್ಲ, ಫುಲ್ ಹಿಡನ್ ಪ್ಲೇಸ್ ಇದು. ರಾಮನಗರದವರು ಒಂದು ನಾಲ್ಕೈದು ಸಲ ಲೋಕಲ್ಸ್ ಬಂದಿದ್ರು ಅಷ್ಟೇ, ನಮ್ಮ ಇಷ್ಟೊಂದು ಜನ ನೋಡ್ಬಿಟ್ಟು ಅವರೇ ಸೈಕ್ ಹಾಕ್ಬಿಟ್ರು, ನಿಮಗೆಲ್ಲ ಹೆಂಗೆ ಗೊತ್ತಾಯ್ತು ಅಂತ. ಸೊ ಅಂಥ ಪ್ಲೇಸಿಗೆ ಬಂದಿದ್ದೀವಿ, ನೀವು ಬನ್ನಿ. ಯಾವುದೇ ಕಾರಣಕ್ಕೂ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಲ್ಲ. ನೀವು ಬನ್ನಿ, ಬಂದರೆ ಪ್ಲಾಸ್ಟಿಕ್ಕು ಕಸಾನ ಮತ್ತು ನಿಮ್ಮ ಹುಡುಗಿನ ಇಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ಬೇಡಿ. ಸೊ ಇವಾಗ ನಿಮಗೆ ಫ್ರೆಂಡಿಂದ ತೋರಿಸ್ತೀನಿ ನೋಡಿ, ಸೈಕ್ ಆಗಿದೆ ಮಾತು ನೋಡಿ. ಸೊ ಕೊನೆಗೂ ಬಂದಿದ್ದೀವಿ, ಫುಲ್ ಸೈಕ್ ಆಗಿದೆ. ಇನ್ನ ಇದೆಯಾ ಲೇ ಅದಲ್ವೇ ನಾವು ವ್ಯೂ ಪಾಯಿಂಟ್. ಸೊ ಇವತ್ತು ನೋಡಿ ಆರ್ಗನೈಸ್ ಮಾಡಿದ್ದು ಈ ವ್ಯವಸ್ಥೆ ಬರೋ. ನಿಮ್ಮ ಹತ್ರ 500 ಇಸ್ಕೊಂಡ 1000 ಇಸ್ಕೊಂಡ ಹಿಂಗೂ ಇದೆಯಾ ಬರೋ? ಇನ್ಕಮ್ ಜಾಸ್ತಿ ಬರುತ್ತೆ ನೋಡ್ಕೊಂಡು ಹೋಗ್ರು, ಅವಾಗ ಇವು ಕಚ್ಬಿಟ್ಟದು. ಸೊ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ, ಫುಲ್ ಕ್ರೇಜಿ ಸೈಕ್ ಆಗಿದೆ ಮಾತು. ತೋರಿಸ್ತೀನಿ ಬನ್ನಿ, ಸೈಕ್ ಆಗಿದೆ ನೋಡಿ. ತಿಂಡಿ ತಿನ್ಕೊಂಡು ಬನ್ನಿ.
ಮಾತಾಕ್ಕೆ ನಡ್ರೋ ಹೋಗಣ. ಸೊ ಪ್ರೈಸ್ ವಿಡಿಯೋ ನೋಡೋದಲ್ಲ ಅಂದ್ರೆ ಕ್ರೇಜಿ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಟೈಮ್ ಲ್ಯಾಪ್ಸ್ ನೋಡಿ ಮಜಾ ಮಾಡಿ. ಈ ಪ್ಲೇಸ್ ನೇಮ್ ಬಂದ್ಬಿಟ್ಟು ಹಂದಿ ಬೆಟ್ಟ ಅಂತ. ಸೊ ಬನ್ನಿ, ಕ್ರ್ಯಾಶ್ ಮಾಡೋಕೆ ಹೋಗ್ಬೇಡಿ, ಫುಲ್ ಮಜಾ ಮಾಡಿಕೊಂಡು ಪೀಸ್ ಆಗೋಗಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಇಷ್ಟಪಡ್ತೀನಿ. ಬೈ ಬೈ.